ಕಣ್ಣ ಮುಂದೆ ಆಗಿದ್ದಕ್ಕೆ ನೀನೇನು ಬೇಜಾರು ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ನಿಜ ಹೇಳಬೇಕು ಅಂದ್ರೆ ಇವತ್ತು ನನಗೆ ತುಂಬಾ ಸಂತೋಷವಾದ ದಿನ. ಯಾಕ ಗೊತ್ತಾ? ನನ್ನ ಮಗಳು ಒಬ್ಬ ಗಂಡನ್ನ ಮೆಚ್ಚಿಕೊಂಡಿದ್ದಾಳೆ ಅಂತ. ಎನಿವೇ ಕಾಂಗ್ರಾಟ್ಸ್. ಅಂಕಲ್ ಅದು ಒಂದು 5 ನಿಮಿಷ ಬರ್ತೀನಿ ಅಂಕಲ್. ಮುಜುಗರ ಪಟ್ಕೋಬೇಡ, ಆರಾಮಾಗಿರು. ಸರಿನಾ? ಕೂತ್ಕೋ ಆರಾಮಾಗಿರು. ಇರಾರು ಕುಡಿಯೋ ಕೊಡ್ಲಾ? ಮಾ, ಹಾ, ಮನೆಯಲ್ಲಿ ಸ್ವೀಟ್ ಮಾಡಿದ್ದಾರೆ, ತಿನ್ನು ಬಾ ಅಂದ್ಬಿಟ್ಟು ಇದನ್ನು. ನಮ್ಮ ಅಮ್ಮಂಗೆ ಅಳ್ಳಿನ್ ಮಾಡ್ಬಿಟ್ಟೆ ಅಂತ ಅನ್ಕೊಂಡ್ಯಾ? ಇದನ್ನೆಲ್ಲ ನಿಜ ಅಂತ ಅನ್ಕೊಂಡೇನೋ. ಹಾಗಾದ್ರೆ ಇದು ಸುಳ್ಳು ಅಂತ ಬೇಜಾರಾಗ್ತಿದ್ಯಾ? ನೋಡು, ನೀಟಾಗಿರೋ ನಿತಿನ್ ಅಂತ ಹುಡುಗನ್ನ ನನಗೆ ಮದುವೆ ಆಗಕ್ಕೆ ಇಷ್ಟ ಇರಲಿಲ್ಲ. ಅದರಿಂದ ನಾನು ತಪ್ಪಿಸ್ಕೋಬೇಕಾಗಿತ್ತು. ಅಷ್ಟೇ ಇಲ್ಲದೆ ನನಗೆ ಇನ್ಫಾರ್ಮ್ ಮಾಡಿದೆ, ನಮ್ಮಪ್ಪ ಅವರಪ್ಪ ಸೇರಿ ಮಾಡಿರೋ ಅರೇಂಜ್ಮೆಂಟ್ಗೆ ಅವ್ರಿಗೆ ಸರಿಯಾಗಿ ಅವಮಾನ ಮಾಡಬೇಕಾಗಿತ್ತು. ಪಕ್ಕದಲ್ಲಿ ನೀನಿದ್ದೆ, ಅದಕ್ಕೆ ನಿನ್ನ ಉಪಯೋಗಿಸ್ಕೊಂಡೆ ಅಷ್ಟೆ. ಪರ್ಮಿಷನ್ ಇಲ್ಲದೆ ನಿನ್ನ ಹೆಸರು ಬಳಸಿದ್ದಕ್ಕೆ ಸಾರಿ. ಅದು ಹಾಗಲ್ಲ ಹಿಮ, ಅದು ಮಹಿ, ನಾನು ನಿನ್ನಂತ ಪೆದ್ದನ್ನ ಇಷ್ಟಪಡೋದಕ್ಕೆ ಹೇಗೋ ಸಾಧ್ಯ? ಅಕಸ್ಮಾತ್ ನೀನ್ ನನ್ಗೆ ಇಷ್ಟ ಆಗಿದ್ರು, ನಿನಗಂತೂ ಈ ಜನ್ಮದಲ್ಲಿ ನಾನು ಐ ಲವ್ ಯು ಅಂತ ಹೇಳ್ತಿರ್ಲಿಲ್ಲ ಬಿಡು. ಯಾಕಂದ್ರೆ ನಾನ್ ಲವ್ ಮಾಡ್ತಿರೋದು ನನ್ನ ಡ್ರೀಮ್ ಬಾಯ್ನ. ಅವ್ನು ನನಗೆ ಸಿಕ್ಕೇ ಸಿಗ್ತಾನೆ ಅನ್ನೋ ನಂಬಿಕೆ ನನಗಿದೆ. ಈಗಾಗಲೇ ನಾನು ನನ್ನ ಹೃದಯನ ಅವನಿಗೆ ಕೊಟ್ಬಿಟ್ಟಿದ್ದೀನಿ. ಅವತ್ತು ನಾನು ನಿಂಗೊಂದು ವಿಷಯ ಹೇಳಿದೆ, ನೆನಪಿದ್ಯಾ? ನನಗೂ ಒಂದು ಕನಸಿದೆ, ಕನಸಲ್ಲಿ ಒಬ್ಬ ಹುಡುಗ ಇದ್ದಾನೆ, ಅವನಿಗಿನ್ನೂ ನಾನು ಹೆಸರೇ ಇಟ್ಟಿಲ್ಲ, ಅದೇ ಡ್ರೀಮ್ ಬಾಯ್ ಅಂತ. ಇವತ್ತು ನಾನು ನಿನ್ಗೆ ಅವನು ತೋರಿಸ್ತೀನಿ, ಬಾ. ನನ್ನ ಕನಸಿನ ಹುಡುಗ ನಿನಗೆ ತೋರಿಸ್ಲಾ? ಇವನೇ ನನ್ನ ಹೀರೋ.
ಯಾವ್ದೋ ಊರ ಅಬ್ದಲ್ ಕಂಡಿ ಡಾಲರ್ ಕಾಣೋ ಇದು. ಇದುವರೆಗೂ ಇವನ್ ಮುಖ ನಾನು ನೋಡೇ ಇಲ್ಲ. ಆದ್ರೆ ಒಂದಂತೂ ಸತ್ಯ, ನನ್ನ ಮದುವೆ ಆಗೋ ಹುಡುಗ ಇವನೇ. ನೋಡು ಚೆನ್ನಾಗಿ ನೋಡ್ಕೋ, ಈ ಡಾಲರ್ ಹಾಕೊಂಡಿರೋ ಹುಡುಗ ಎಲ್ಲಾದರೂ ನಿನಗೆ ಸಿಕ್ಕಿದ್ರೆ ಓಡ್ ಬಂದು ನನಗೆ ಹೇಳು ಆಯ್ತಾ? ನೀ ನನ್ನ ಒಳ್ಳೆ ಫ್ರೆಂಡ್ ಆಗಿ ನೀ ನನ್ನ ಕೊಡೋ ಒಂದು ಒಳ್ಳೆ ಗಿಫ್ಟ್ ಅಂದ್ರೆ ಇವನ್ನ ನನಗೆ ಹುಡುಕ ಕೊಡೋದು. ಸಾಯೋ ತನಕ ಮರೆಯಲ್ಲ ನಾನು. ಮಹಿ ನಾನು ಫ್ರೆಶ್ ಆಗಿ ಬರ್ತೀನಿ, ನೀನು ಇಲ್ಲೇ ಕೂತ್ಕೊಂಡಿರಾಯ್ತಾ? ಹೆಂಗೂ ಅಡ್ಜಸ್ಟ್ ಮಾಡ್ಕೊಂಡು ಇವ್ರ ಜೊತೆ ಬರ್ಬೋದಾಗಿತ್ತು. ಆಟೋದಲ್ಲಂತೂ ಒಂದು ಕೆರಡು ದುಡ್ಡು. ಆಟೋದಲ್ಲಿ ಬರೋ ಜೊತೆ ಸಾಕ್ ಸಾಕಾಗಿ ಹೋಯ್ತಪ್ಪ, ನಂಗೊಂದು ಸ್ವಲ್ಪ ಸೀಟ್ ಉಳಿಸಿದಿರಾ? ಮೊದಲು ಹಾಸ್ಟೆಲ್ಗೆ ಹೋಗೋಣ, ನಡೆಯ. ಯಾಕೋ ಎಲ್ಲ ಮುಗ್ದೋಯ್ತಾ? ಇಲ್ಲ, ಇವಾಗ ಶುರುವಾಯ್ತು. ಹಾಗಾದ್ರೆ ಬಾ ತಿನ್ಕೊಂಬರೋಣ. ಬೇಡ. ಯಾಕೋ ಒಳಗಡೆ ಹೋದ್ರೆ ನಿನ್ನನ್ನು ಲವರ್ ಅನ್ಬಿಡ್ತಾರೆ. ಮತ್ತೆ ನಡೆಯ. ಅಲ್ಲ ಕಣ, ನಡೆಯ. ನೀನು ಸ್ವೀಟ್ ತಿನ್ನಕ್ಕೂ ಬಿಡ್ಲಿಲ್ವಲ್ಲ, ಅವಸರ ಮಾಡ್ತಿಲ್ಲ ಯಾಕೋ? ಹಾಸ್ಟೆಲ್ಗೆ ಹೋಗಿ ಸೇರೋವರೆಗೂ ಏನೋ ಮಾತಾಡ್ಬೇಡ. ಏನ್ ತಾ ಮತ್ತೆ ನಡೆಯ ಫಸ್ಟ್. ಸರಿ ಏನೆಲ್ಲಾದ್ರೂ ಹೊರಟ್ರಾ? ಹೌದು. ಯಾಕೆ? ಮಹೇಶನ್ ಫೋನ್ ಮಾಡಿದ್ರಾ? ಆಗ್ಲೇ ಮಾಡಿದ್ದೆ, ಮತ್ ಮಾಡಿಲ್ಲ. ಮತ್ತೆ ಇನ್ನೊಂದ್ಸಲ ಮಾಡ್ರಿ. ಮಾಡ್ರಿ. ಸರಿ. ಏನಾಯ್ತು? ನೀನೇನ್ ನೋಡ್ತಿದ್ಯಲ್ಲ, ಫೋನ್ ರಿಂಗ್ ಆಗ್ತಾನೆ ಇದೆ, ಆದ್ರೆ ಅವನು ರಿಸೀವ್ ಮಾಡ್ತಾ ಇಲ್ಲ. ಮಹೇಶ, ಹಾಸ್ಟೆಲ್ ಹತ್ರ ಇಳಿಬೋದಾಗಿತ್ತಲ್ಲೋ, ಮಳೆ ಬೇರೆ ಬರ್ತಾ ಇದೆ. ಇಲ್ಲಪ್ಪ ಇಳಿಸ್ದೆ. ಬಾಯ್ ಮುಚ್ಕೊಂಬಾರೋ. ಮಹೇಶ ಏನಾಯ್ತು ಅಂತ ಹೇಳೋ, ನಂಗೆ ಟೆನ್ಷನ್ ಆಗ್ತಾ ಇದೆ. ನನಗ್ ತಲೆ ಕೆಟ್ಟಿದೆ. ಯಾಕೆ ಹಿಮಾನ್ ಹತ್ರ ಜಗಳ ಆಡ್ದ್ಯಾ? ಅಲ್ಲ ಏನಾಯ್ತು ಅಂತ ಹೇಳೋ ಮಹೇಶ. ಏನೋ ಆಗ್ಲಿಂದ ಒಂದೇ ಸಮ ಫೋನ್ ಮಾಡ್ತಾನೆ ಇದಿರಲ್ಲ, ಏನು ಅಂತ ಹೇಳಿ. ಅಲ್ವೋ, ಯಾಕೋ ಹೀಗೆ ಮಾಡ್ತಿದ್ಯಾ ಅಂದ್ರೆ? ಅರ್ಥ ಆಗ್ಲಿಲ್ವಾ?
ನೀನ್ ಗೌರಿ ಜೊತೆ ಮಾತಾಡ್ತಾ ಇರೋದಕ್ಕೆ ಗೌರಿಗೆ ಎಷ್ಟು ಬೇಸರಾಗಿದೆ ಗೊತ್ತಾ? ಅವಳು ಫೋನ್ ಮಾಡಬೇಡ ಅಂತ ಹೇಳಿದ್ಯಂತೆ. ಏನು ನೀನು ಆಡು ಪ್ರತಿಯೊಂದು ಮಾತನ್ನ ಒಪ್ಪಿಕೊಂಡ್ರೆ ಮಾತ್ರ ನೀನು ಮಾತಾಡೋದಾ? ಹಾಗ ಮಾಡಿದ್ರೆ ಅದು ದಬ್ಬಾಳಿಕೆ ಅನ್ಸ್ಕೊಳ್ಳಲ್ವಾ? ಅಲ್ವೋ ಸಾಯಿತಿನಿ ಅನ್ನೋ ಆಣೆಗಿಣೆ ಎಲ್ಲ ಯಾಕೋ ಬೇಕು ನಿಂಗೆ? ಗೌರಿ ಊಟ ತಿಂಡಿ ಬಿಟ್ಟು ಕೂತಿದಾಳೆ ನೋಡು, ನನಗೆ ಅವೆಲ್ಲ ಗೊತ್ತಿಲ್ಲ. ಮೊದಲು ಅವಳಿಗೆ ಫೋನ್ ಮಾಡಿ ಅವಳತ್ರ ಮಾತಾಡು. ನೀನು ಮಾತಾಡಲ್ಲ. ನಿಮ್ಗಳ ಮಾತ್ ಕೇಳ್ಕೊಂಡು ಇಷ್ಟು ವರ್ಷ ಬದುಕಿದ್ ಸಾಕು. ಇನ್ನು ಮುಂದೇನಾದರೂ ನನ್ನ ಮಾತು ಕೇಳಿ. ತೀರ್ಮಾನ ಮಾಡಿದ ವಿಷಯಗಳಲ್ಲಿ ಬೇರೆ ಬದಲಾವಣೆ ಇಲ್ಲ. ಇದೇ ವಿಷಯ ಇಟ್ಕೊಂಡು ನನಗೆ ಫೋನ್ ಮಾಡೋದಿದ್ರೆ ನಿಮ್ ಫೋನೇ ಬೇಡ. ಮತ್ತೆ ನನಗೆ ತಲೆ ಕೆಟ್ಟಿದೆ, ಸಾವಿರ ಟೆನ್ಷನ್ ಇದೆ. ಇವ್ರದ್ದು ಬೇರೆ. ಹಲೋ ಹಲೋ ರೀ, ಅದು ಹರಕೆ ತೀರಿಸ್ತಾ ಇದ್ಲು. ತುಂಬಾ ಕಷ್ಟವಾದ ಹರಕೆ. ನೀರಲ್ಲಿ ಮುಳ್ಕೊಂಡು ಹೆದ್ದು ಮೂಸತಿ ಹೆಜ್ಜೆ ನಮಸ್ಕಾರ ಹಾಕೋದು, ಈ ರೀತಿ ಮೂಸತಿ ಮಾಡಿ ಸುಸ್ತಾಗಿ ನೀರಲ್ಲಿ ಬಿದ್ದೋದ್ಲು. ಅದೇ ಸಮಯಕ್ಕೆ ನಾವು ಅಲ್ಲಿದ್ವಿ. ನೀರಿಗೆ ದುಮುಕಿ ಇವ್ರನ್ನ ಕಾಪಾಡೋದು, ಇಲ್ಲಾದ್ರೆ ನೀರು ಎತ್ಕೊಂಡು ಹೋಗಿ ಎಲ್ಲಿ ಬಿಟ್ಬಿಟ್ಟಿರೋದೋ ಏನೋ. ಆಯ್ತಪ್ಪ, ಒಳ್ಳೆ ಸಮಯಕ್ಕೆ ಬಂದು ನನ್ನ ಸೊಸೆನ ಕಾಪಾಡಿದಿರಿ. ಆ ಭಗವಂತ ನಿಮ್ಮನ್ನು ಚೆನ್ನಾಗಿ ಇಟ್ಟಿರ್ಲಿ. ಪೂರ್ಣ, ಒಂದು ಸ್ವಲ್ಪ ದುಡ್ಡು ಕಾಸು ಕೊಟ್ಟು ಕಳಿಸಿ ಇವ್ರಿಗೆ. ಬೇಡ ಅಮ್ಮವ್ರೆ, ಕೆಲಸ ಮಾಡಿದ್ದಕ್ಕೆ ಕೂಲಿ ತಗೋತೀವಿ. ಪ್ರಾಣ ಉಳಿಸಿದ್ದಕ್ಕೆಲ್ಲ ಕೂಲಿ ತಗೊಡ್ರೆ, ಆ ಭಗವಂತ ಮೆಚ್ಚೋದಿಲ್ಲ. ಬರ್ತೀವಮ್ಮವ್ರೆ, ಬರ್ತೀವಮ್ಮವ್ರೆ. ಬಾ ಶಂಕರ. ದೇವ್ರು ಚೆನ್ನಾಗಿ ಇಟ್ಟಿರ್ಲಿ ನಿಮ್ಮನ್ನ. ಏನೇ ಏನಪ್ಪ ಇವಳು? ಅಜ್ಜಮ್ಮ, ನಾನು ಬರ್ತೀನಿ. ಸರಿ ಹೋಗೋ. ದೇವ್ರು ಚೆನ್ನಾಗಿ ಇಟ್ಟಿರ್ಲಿ ನಿಮ್ಮನ್ನ. ಏನೇ ಏನಪ್ಪ ಇವಳು? ಅಜ್ಜಮ್ಮ, ನಾನು ಬರ್ತೀನಿ. ಸರಿ ಹೋಗೋ. ನೀರು ಕೊಡಿ. ಏನೇ ಮಾಡ್ಕೋತೀರಿ? ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟೆ ಗೌರಿ. ಊಟ ಯಾಕೆ ಮಾಡಲಿಲ್ಲ ಅತ್ತೆ? ಅದು ಹರಕೆ ಹೊತ್ಕೊಂಡಿದ್ಲು. ನಿನಗೆ ಕೇಳದ್ನ? ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೋ. ಏನೇ ಹರಕೆ ಹೊತ್ಕೊಳ್ಳೋ ಅಂತ ಬರಬಾರ್ದು ಕಷ್ಟ ಏನು ಪಡ್ಕೊಂಡಿತ್ತು ನಿನಗೆ? ಈ ಮನೆಗೆ ಒಂದಲ್ಲ ಒಂದು ಕಷ್ಟ ತಂದು ಸುರಿಯೋದಷ್ಟೇ ನಿನ್ನ ಕೆಲಸ ತಾನೇ? ಅವತ್ತು ಬೇಡದೆ ಇರೋ ಪೇಟೆ ಬಟ್ಟೆನ ತೊಟ್ಕೊಂಡು ನನ್ನ ಮರ್ಯಾದೆ ಕಳೆದೆ. ಇವತ್ತು ದೇವ್ರ ಹೆಸರಲ್ಲಿ ನೀರಿಗೆ ಬಿದ್ದು ಸಾಯಕ್ಕೆ ಹೋಗಿದ್ಯಾ? ಈ ಮನೆನ ಹಾಳು ಮಾಡ್ಬೇಕು ಅಂತಿದ್ಯಾನೆ? ಹಾಳು ಮಾಡ್ತಿರೋದು ನೀವು. ಅನ್ನೋದನ್ನೆಲ್ಲ ಅನ್ನಿಸ್ಕೊಂಡು ಕೂತಿದ್ರೆ ಈ ಮನೆ ಇನ್ನೂ ಹಾಳಾಗತ್ತೆ.
ಮನೆ ಮನಸ್ಸುಗಳು ಇನ್ನೂ ಒದ್ದಾಡುತ್ತವೆ. ಸೊಸೆ ಸ್ಥಾನದಲ್ಲಿ ಇದ್ಕೊಂಡು ನಾವುಗಳು ಅನುಭವಿಸಿದ್ದು ನಮ್ಮ ಕಾಲಕ್ಕೆ ಸಾಕು. ನಮ್ಮ ಮಕ್ಕಳಿಗೂ ಅದು ಮುಂದುವರಿಬಾರ್ದು. ಇವತ್ ನಿಮ್ಮಿಂದಾಗಿ ನನ್ನ ಮಗ ನನ್ನ ಸೊಸೆ ಜೊತೆ ಮಾತಾಡ್ತಾ ಇಲ್ಲ. ಅವನ್ ಏನ್ ಹೇಳಿದಾನೆ ಗೊತ್ತಾ? ಇವಳು ಅವನ ಜೊತೆ ಮಾತಾಡ್ಬೇಕು ಅಂದ್ರೆ ಅವ್ರ ಜೊತೆ ಇರ್ತೀನಿ ಅಂತ ತೀರ್ಮಾನ ಮಾಡಿ ಫೋನ್ ಮಾಡ್ಬೇಕಂತೆ. ಇಲ್ಲ ಅಂದ್ರೆ ಇವಳ ಪಾಲಿಗೆ ಅವ್ನು ಸತ್ತು ಹೋಗ್ತಾನಂತೆ. Oh!